ಹಾಯ್ ಫ್ರೆಂಡ್ಸ್, ನಮ್ಮ ಫ್ರೈಡೇ ಸೆಕ್ಷುವಾಲಿಟಿ ಟಾಕ್ಗೆ ಸ್ವಾಗತ. ಯೂಶ್ವಲಿ ನಾವೇನು ಅನ್ಕೊತೀವಿ, ಮೆನ್ನಲ್ಲಿ ಮಾತ್ರ ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ, ವುಮನ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಇರಲ್ಲ ಅಂತೇಳಿ. ಬಟ್ ಸರ್ವೆ ಪ್ರಕಾರ 40% ವುಮನ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ, 30% ಮೆನ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ವುಮನ್ ಸೆಕ್ಷುವಲ್ ಪ್ರಾಬ್ಲಮ್ ಅದು ಏನು, ಅದು ಕಾರಣ ಏನು, ಮತ್ತು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೇನೆ. ನಮ್ಮ ವಿಡಿಯೋದಲ್ಲಿ ಒಂದು ಸೆಕ್ಷುವಾಲಿಟಿ ಎಜುಕೇಷನ್ ಕೌನ್ಸಿಲಿಂಗ್ ಬಗ್ಗೆ ಇರುತ್ತೆ, ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ, ಜೊತೆಗೆ ಪೆನ್ನಿಸ್ ಮತ್ತು ವಿಜಯನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕೇಸ್ ಬಂದಿದ್ದು ಒಂದು ಲಾಸ್ಟ್ ವೀಕ್ ನಮ್ಮ ಕ್ಲಿನಿಕ್ಕಿಗೆ ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಆಲ್ರೆಡಿ ಮ್ಯಾರಿಡ್ ಲೈಫ್ ಒಂದು 7 ಇಯರ್ಸ್ ಆಗಿದೆ. ಸೊ ವೈಫಿಗೆ 33 ಇಯರ್ಸು, ಹಸ್ಬೆಂಡಿಗೆ 38 ಇಯರ್ಸು, ಒಂದು ಮಗು ಇದೆ, ಒಂದು 5 ಇಯರ್ಸು. ಬಟ್ ಅವ್ರ ಕಂಪ್ಲೇಂಟ್ ಏನಂದರೆ, ಆಫ್ಟರ್ ಸೆಕ್ಷುವಲ್ ಇಂಟರ್ ಕೋರ್ಸ್ ಒಂದು ಪೇಯ್ನ್ ಆಗ್ತಿದೆ, ಅಂದರೆ ಸಂಭೋಗದ ನಂತರ ಒಂದು ಪೇಯ್ನು ಮತ್ತು ಬರ್ನಿಂಗ್ ಸೆನ್ಸೇಷನ್ ಆಗ್ತಿದೆ ಅಂತ ಬಂದಿದ್ದು. ಈ ಥರ ಕೇಸಸ್ ಬಂದಾಗ ಯೂಶ್ವಲಿ ನಾವು ಕಪಲ್ ಥೆರಪಿ ಅಂತ ಮಾಡ್ತೀವಿ. ಫಸ್ಟು ಇಂಡಿವಿಜುವಲಾಗಿ ಮಾತಾಡ್ತೀವಿ ಹಸ್ಬೆಂಡು ಮತ್ತು ವೈಫನ್ನು, ಆಮೇಲೆ ಜೊತೆಗೆ ಮಾತಾಡಿ ಮೆಡಿಸಿನ್ ಏನು ಬೇಕು, ಸೊಲ್ಯೂಷನ್ ಏನು ಅಂತ ಹೇಳ್ತೇವೆ. ಸೊ ಫಸ್ಟು ವೈಫನ್ನು ಇಷ್ಟು ತೊಗೊಂಡೆ. ಸೊ ಬಿಗಿನಿಂಗ್ ಆಫ್ ದ ಮ್ಯಾರೇಜಲ್ಲಿ ಅಥವಾ ಡಿಲಿವರಿಗಿಂತ ಮುಂಚೆ ಒಂದು ಸೆಕ್ಷುವಲ್ ಲೈಫ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು. ಜೊತೆಗೆ ಈಗೀಗ 1 ವರ್ಷದಿಂದ ತುಂಬಾ ಪೇಯ್ನು ಆಫ್ಟರ್ ಇಂಟರ್ ಕೋರ್ಸ್ ಅಂತ ಹೇಳಿದರು. ಇನ್ನೂ ಡೀಪ್ ಸೆಕ್ಷುವಲ್ ಇಷ್ಟು ತೊಗೊಂಡಾಗ ಅವರಲ್ಲಿ ಒಂದು ಫೋರ್ ಪ್ಲೇ ಅನ್ನೋದು ಕಡಿಮೆ ಇತ್ತು. ಒಂದು ಸಂಭೋಗದ ಮುಂಚೆ ಒಂದು ಟಚ್ಚು ಕಿಸ್ಸು ಕೇರು, ಅದನ್ನು ನಾವು ಫೋರ್ ಪ್ಲೇ ಅಂತ ಹೇಳ್ತೀವಿ. ಈಗೀಗ ಡೈರೆಕ್ಟಾಗಿ ಇಂಟರ್ ಕೋರ್ಸ್ ಹೋಗೋದನ್ನು ಅಭ್ಯಾಸ ಮಾಡಿಕೊಂಡಿದ್ರು ಹಸ್ಬೆಂಡು. ಇದೇನಾಗ್ತಿತ್ತು, ವೈಫಿಗೆ ತುಂಬಾ ಡಿಸ್ಕಂಫರ್ಟ್ ಆಗ್ತಿತ್ತು ಆಫ್ಟರ್ ಇಂಟರ್ ಕೋರ್ಸ್. ನೆಕ್ಸ್ಟು ಹಸ್ಬೆಂಡನ್ನು ಕರೆದೆ. ಸೊ ಅವ್ರ ಜೊತೆ ಒಂದು ಸೆಕ್ಷುವಲ್ ಹಿಸ್ಟ್ರಿ ಅಂತ ತೊಗೊಂಡ್ವಿ. ಸೊ ಇಲ್ಲಿ ಸೆಕ್ಷುವಲ್ ಹಿಸ್ಟ್ರಿ ತೊಗೊಂಡಾಗ ಈಗೀಗ ಅವರು ಡೈರೆಕ್ಟಾಗಿ ಒಂದು ಇಂಟರ್ ಕೋರ್ಸ್ ಹೋಗುವಂಥ ಅಭ್ಯಾಸನ ಮಾಡಿಕೊಂಡಿದ್ರು. ಈ ಥರ ಒಂದು ಕೇಸ್ಗಳಲ್ಲಿ ಸೆಕ್ಷುವಲ್ ಹಿಸ್ಟ್ರಿ ಜೊತೆಗೆ ಫಿಸಿಕಲ್ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್. ಸೊ ನಮ್ಮ ಲೇಡಿ ಡಾಕ್ಟ್ರು ಒಂದು ಎಕ್ಸಾಮಿನೇಷನ್ ಮಾಡಿದರು, ಬಟ್ ಯಾವುದೇ ಒಂದು ವೆಜಿನಲ್ಲಿ ಇನ್ಫೆಕ್ಷನ್ ಯಾವುದೂ ಇರಲಿಲ್ಲ. ಸೊ ಈ ಕೇಸಿಗೆ ನಾವು ಡಿಸ್ಪೆರೋನಿಯಾ ಅಂತ ಹೇಳ್ತೀವಿ. ಸೊ ಪೇಯ್ನ್ಫುಲ್ ಇಂಟರ್ ಕೋರ್ಸ್, ಆಫ್ಟರ್ ಇಂಟರ್ ಕೋರ್ಸ್ ಒಂದು ವುಮನ್ಗೆ ಪೇಯ್ನ್ ಆಗುವಂಥದ್ದು. ಸೊ ಈ ಕೇಸಲ್ಲಿ ಒಂದು ಲ್ಯಾಕ್ ಆಫ್ ಫೋರ್ ಪ್ಲೇ ಬಿಫೋರ್ ಇಂಟರ್ ಕೋರ್ಸ್, ಒಂದು ಫೋರ್ ಪ್ಲೇ ಟಚ್ ಕಿಸ್ ಕೇರು ಇಲ್ಲದೆ ಡೈರೆಕ್ಟಾಗಿ ಇಂಟರ್ ಕೋರ್ಸ್ ಹೋಗೋದ್ರಿಂದ ವೆಜನಲ್ ಲ್ಯೂಬ್ರಿಕೇಶನ್ ಕಡಿಮೆ ಆಗೋದ್ರಿಂದ ಅವ್ರಿಗದು ಪೇಯ್ನ್ ಬರ್ತಾ ಇತ್ತು. ಈ ಕೇಸಿಗೆ ಒಂದು ಕಪಲ್ ಸೆಕ್ಸ್ ಥೆರಪಿ ಅಂತ ಮಾಡ್ತೀವಿ. ಬೇಸಿಕ್ ಸೆಕ್ಸ್ ಎಜುಕೇಷನ್ ಜೊತೆಗೆ ಅವ್ರಿಗೊಂದು ಸೆನ್ಸೇಟ್ ಫೋಕಸ್ ಅಂತ ಹೇಳ್ಕೊಡ್ತೇವೆ, ಜೊತೆಗೆ ಲ್ಯೂಬ್ರಿಕೆಂಟ್ ಜೆಲ್ಲಿನ ಅಡ್ವೈಸ್ ಮಾಡ್ತೇವೆ. ಸೊ ಫ್ರೆಂಡ್ಸ್, ಈ ಸೆಕ್ಸ್ ಪ್ರಾಬ್ಲಮ್ ಅನ್ನೋದು ಮೆನ್ನು ಮತ್ತು ವುಮನ್ ಇಬ್ಬರಲ್ಲೂ ಇರುತ್ತೆ. ಸೊ ಈ ವುಮನ್ನಲ್ಲಿ ಅಂದರೆ ಈ ಕೇಸಲ್ಲಿ ಏನಂದರೆ ಒಂದು ಡಿಸ್ಪೆರೋನಿಯಾ ಅಂತ ಇತ್ತು. ಈ ಡಿಸ್ಪೆರೋನಿಯಾದಲ್ಲಿ 2 ಕಾಸ್ ಇರುತ್ತೆ, ಒಂದು ಫಿಸಿಯಾಲಜಿಕಲ್ ಇರುತ್ತೆ, ಸೈಕಲಾಜಿಕಲ್ ಇರುತ್ತೆ. ಈಗ ಫಿಸಿಯಾಲಜಿಕಲ್ ಬಂದರೆ ಈಗ ಈ ಕೇಸಲ್ಲಿ ಏನಿತ್ತು, ಲ್ಯಾಕ್ ಆಫ್ ಲ್ಯೂಬ್ರಿಕೇಷನ್. ಲ್ಯೂಬ್ರಿಕೇಷನ್ ಒಂದು ಫೋರ್ ಪ್ಲೇ ಕಡಿಮೆ ಆದಾಗೂ ಆಗುತ್ತೆ, ಕೆಲವೊಂದು ಮೆಡಿಕೇಷನ್ನಿಂದನೂ ಆಗುತ್ತೆ. ಇದ್ರ ಜೊತೆಗೆ ಒಂದು ಇಂಜುರಿ ಆದಾಗ ಅಥವಾ ವೆಜಿನಿಸ್ಮಸ್ ಆದಾಗ ಅಥವಾ ವೆಜಿನವುಲ್ ಕಡಿಮೆ ಇದ್ದಾಗ, ವೆಜಿನಲ್ ಅಬ್ನಾರ್ಮಲ್ಟಿ ಅಂತ ಹೇಳ್ತೀವಿ, ಇವೆಲ್ಲ ಫಿಸಿಕಲ್ ಕಾಸಸ್ಸಲ್ಲಿ ಬರುತ್ತೆ. ಸೈಕಲಾಜಿಕಲಿ ಬಂದರೆ ಆ್ಯಂಗ್ಸೈಟಿ, ಡಿಪ್ರೆಷನ್ ಮತ್ತು ರಿಲೇಷನ್ಶಿಪ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಒಂದು ಗಂಡ ಹೆಂಡತಿ ಮಧ್ಯೆ ಒಂದು ಸಂಬಂಧ ಸರಿ ಇಲ್ಲದೆ ಇರೋದು, ಇವೆಲ್ಲ ಇದ್ದಾಗೂ ಸಹ ಒಂದು ಪೇಯ್ನ್ಫುಲ್ ಇಂಟರ್ ಕೋರ್ಸ್ ಕಾಮನ್ ಆಗಿರುತ್ತೆ. ಜೊತೆಗೆ ಒಂದು ಸೆಕ್ಷುವಲ್ ಟ್ರಾಮಾ, ಒಂದು ಚೈಲ್ಡ್ಹುಡ್ಡಲ್ಲಿ ಸೆಕ್ಷುವಲ್ ಟ್ರಾಮಾ ಆದಾಗ, ಜೊತೆಗೆ ಫ್ಯಾಮಿಲಿ ಅಥವಾ ಫೈನಾನ್ಸ್ ಸ್ಟ್ರೆಸ್ ಇವೆಲ್ಲ ಇದ್ದಾಗ ಏನಾಗುತ್ತೆ, ಒಂದು ವೆಜನಲ್ ಲ್ಯೂಬ್ರಿಕೇಷನ್ ಇರಲ್ಲ, ಆವಾಗ ಪೇಯ್ನು ಡಿಸ್ಕಂಫರ್ಟ್ ಇರುತ್ತೆ. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.